ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬಿರೇಶ್ ವ್ಲಾಗ್ಸ್. ಸೋ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ಇದೊಂದು ಇಲಿ ಮರಿ ಕದ್ದು ಕದ್ದು ನೋಡ್ತಾ ಇದೆ. ಸೋ ಇವತ್ತು ಬಂದು ಗೌರಿ ಗಣೇಶ ಹಬ್ಬ. ಸೋ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಚ್ಕೊಂಡಿರೋ. ಸೋ ಎಲ್ಲರಿಗೂ ಒಳ್ಳೇದಾಗ್ಲಿ, ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಗಣೇಶ ಒಳ್ಳೇದ್ ಮಾಡ್ಲಿ, ವಿಘ್ನ ವಿನಾಶಕ. ಸೋ ಯಾ, ನಾನು ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ, ಅಂದ್ರೆ ಮುಂಚೆನೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದಾನೆ. ಅಂದ್ರೆ ಟ್ರಾವೆಲಿಂಗ್ ಮಾಡೋದು ಅದು ಇದು ಎಲ್ಲಾನು ಅದನ್ನ ಹಾಕ್ತೀನಿ ಇವಾಗ, ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಊಟ ಮಾಡ್ತಾ ಇದ್ದೀವಿ, ಫ್ರೈಡ್ ರೈಸ್ ಮತ್ತೆ ಏನಿದು ನೋಡೋದು. ಸೊ ಮಮ್ಮಿ ದೋಸೆ, ಓ ದೋಸೆ ಮಮ್ಮಿ ಓಪನ್ ಮಾಡ್ತಾ ಇರ್ತೀವಿ. ಏನತ್ತಾ ಬೈ ಡೋಡ್ ಬೈ ಬೈ. ರೋಡ್ ಯಾವ ಸ್ಥಿತಿಗೆ ಆಗ್ಬಿಟ್ಟಿದೆ ಅಂದ್ರೆ ಕಟ್ಟಿ ಯಾರು ಇಲ್ಲ. ಗೈಸ್ ಇವಾಗ ಊರಿಗೆ ಹೊರಟಿದ್ದೀವಿ, ಆಲ್ರೆಡಿ 4:55 ಏನೋ ಆಗಿದೆ ಅನಿಸುತ್ತೆ. ಸೊ 5:15ಗೆ ಬಸ್ ಬರುತ್ತೆ, ಅದಕ್ಕೆ ಫಸ್ಟು ವಿನತನ್ ಬಿಟ್ಬಿಟ್ಟು ಆಮೇಲೆ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಮತ್ತೆ ಗಾಡಿ ತೊಗೊಂಡು ಬರೋರು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಏನಕ್ಕೆ ಊರಿಗೆ ಹೋಗ್ತಿರೋದು ಅಂತಂದರೆ, ಗೌರಿ ಹಬ್ಬಕ್ಕೆ ಐ ಥಿಂಕ್ ಇಂಟ್ರೋನಲ್ಲಿ ಹೇಳಿರ್ತೀನಿ. ಸೊ ಇವಾಗ ಹೊರಟಿದ್ದೀವಿ, 4 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಬೇರೆ ಶೇಂಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾ, ಎತ್ಕೊಂಡಿದ್ದೀನಿ. ರೀಚ್ ಆದ್ವಿ, ಸತಿ ಗಣೇಶ ಎಲ್ಲಿ ಅಲ್ಲವ್ರಿ ವಿನು ಏ ಬೇಡ ಇರು. ಇರು 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 ಅಲ್ಲ
ಸರಿ ಓಕೆ, ಇನ್ನೇನಪ್ಪ? ಏನಿಲ್ಲ ಅಷ್ಟೇ. ಸರಿ, ಏನ್ ಮಾಡಿಸ್ತೀವಿ? ನೀರು ಕ್ಯಾನ್ ತರ್ಸಿದ್ಯಾ? ನೀರ್ ಐತಿ, ಬಂದು ಹರ ಹಾಕೊಂಡ್ ಕೊಡ್ತಾರೆ ಮಜ್ಜಿ ಕಾಯಿ ಬಿಡಿಸ್ತಾವ್ರಿ. ಯಾ, ಸ್ನಾನ ಆಯ್ತು. ಆಗ್ಲೇ ಹೇಳ್ದಂಗೆ ಎಲ್ಲ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಕೊಂತ ಇದೀವಿ. ಸೊ ಅದೇ ಹೊಸ ನೀರು ತಂದು ಅದಾದ್ಮೇಲೆ ಅಡುಗೆ ಶುರು ಮಾಡ್ಬೇಕಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಅಂದ್ರೆ ನಮ್ದು ಗೌಡಗುಲ ಏನಿದೆ ಅಲ್ಲ, ಅವ್ರು ಮಾತ್ರ ಹೋಗಿ ನೀರು ತಗೊಂಬರ್ಬೇಕು. ಸೊ ಅವ್ರಿನ ಟೈಮಿಂಗ್ಸ್ 2 ಗಂಟೆಗೆ ಅಂತ ಹೇಳಿದಾರೆ, ಇವಾಗ 1:30. ಸೊ ಹೋಗ್ಬೇಕು. ಅಂಡ್ ಯಾ, ಅಲ್ಲಿ ಪ್ರೊಸೆಸ್ ಹೆಂಗೆಲ್ಲ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅಂಡ್ ಬೀರೇಶ್ ಕೂಡ ಆರಾಮಾಗಿ ಸ್ನಾನ ಮಾಡ್ಕೊಂಡು ಮಲಗಿದ್ದಾರೆ. ಹುಡುಗಿಗೆ ಎಷ್ಟು? 7 ವರ್ಷ. ಹುಡುಗಿಗೆ 14 ವರ್ಷ. ಹುಡುಗಿ ಎಷ್ಟು ಚಿಕ್ಕ ಹುಡುಗಿ? ಸ್ಯಾರಿ ಉಟ್ಕೊಂಡಿದ್ದ ಸ್ಯಾರಿ. ನೀವ್ ಅವಾಗ ಸ್ಯಾರಿ ಉಟ್ಕೊಂಡಿದ್ರ? ನಾವ್ ಯಾಕೆ ಉಟ್ಕೊಳ್ಳೋಣ? ಜೀನ್ಸ್ ಅಲ್ಲ, ಟಿ ಶರ್ಟ್ ಏನದು, ಈಗಲೂ ಪ್ಯಾಂಟ್ ಶರ್ಟ್ ಹಾಕಿರೋದು. ಜಗಳ ಆಡ್ರಿ, ನನ್ ವಿಡಿಯೋ ಮಾಡ್ದಾಗ ಯಾಕೆ ಜಗಳ ಆಡಲ್ಲ? ವಿಡಿಯೋ ಮಾಡ್ದಾಗ ಜಗಳ ಆಡ್ತೀರಾ? ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಅದು ಮಕ್ಳ ಬುದ್ಧಿ ಗೊತ್ತಾಯ್ತಾ? ಸುಮ್ಮ ಮಾತು ಎತ್ತರೆ ಕಾಲ್ ನೋವು ಕಾಲ್ ನೋವು ಕಾಲ್ ನೋವು ಅಂತೀಯ. ಏನಾದ್ರು ಸುಳ್ಳು ಹೇಳ್ತೀಯ ನೀನು? ಈಗ ಈಗ ಡೈಲಾಗ್ ಹಾಕ್ಲೇಬೇಕಾಗಿದೆ. ನನ್ನ ಹೊಟ್ಟೆ ಎಷ್ಟು ಉರಿಸ್ತೀರಾ? ನನ್ನ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಭಗವಂತಗೆ ಗೊತ್ತು. ಬೈಸ್ ಫೈನಲ್ ಆಗಿ ರೆಡಿ ಆಗಿದೀವಿ. ಸಾರಿ, ಕನ್ನಡಿ ಸರಿ ಇಲ್ಲ. ವಿನತಾನು ರೆಡಿ ಆಗಿದ್ದಾಳೆ. ನಮ್ ಡ್ಯಾಡಿ ಸುಮ್ನೆ ಕಿರ್ಚಾಡ್ತಾ ಇರ್ತಾರೆ, ಅಂಡ್ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂತಾ ಇದಾರೆ ದೇವ್ರಿಗೆ. ನಮ್ ಡ್ಯಾಡಿ ಸುಮ್ನೆ ಕಿರ್ಚದ್ ಬರೀ ಕಿರ್ಚದ್. ನಾನು ಕೂಡ ರೆಡಿ ಆಗಿದ್ದೀನಿ. ಕುಂಕುಮ ಇಟ್ಕೊಬೇಕು, ನಂಗೆ ಫೇವ್ರೇಟ್. ಕುಂಕುಮ ಇಟ್ಕೊಂಬಿಡೋಣ. ನೋಡಿ, ಅಯ್ಯೋ ಗೊತ್ತು ನಡಿಯಲ್ಲಿ, ನನಗ ಗೊತ್ತಿಲ್ದಿರೋದೇ. ಏನ್ ಫಸ್ಟ್ ಟೈಮ್ ಬರ್ತಾ ಇದೀನಿ ನಾನು. ಹೇಳದ್ಮೇಲೆ ನೀವ್ ಸೊಪ್ಪೆ ಹಾಕಿಲ್ಲ, ಆಗ್ಲೇ ಹಾಕ್ಬಿಟ್ಟೆ. ನಡಿ, ನಿನ್ಗಿಂತ ಗೊತ್ತು ಚೆನ್ನಾಗಿ, ನಿನ್ಗೆ ಗೊತ್ತಿಲ್ಲ. ಹುಷಾರು, ಕೆಂಪಿರೋ ಐತೆ ಅಕ್ಕಡೆ, ಹೋಗಬೇಡ ಕಚ್ಚುತ್ತೆ ನಮ್ಗೆ. ಆಗ್ಲೇ ಕಚ್ಚಿಬಿಟ್ಟು ಆಯ್ತು, ಎಲ್ಲಾನು ತೆಗಿಬಿಡಿ. ಪೂಜೆ ಮಾಡಿದ್ದೆ ಇಷ್ಟು ವರ್ಷ, ಎಷ್ಟಿತ್ತು, ಎಷ್ಟು ಬಿಂದಿಯಗಳು ಇರ್ತಿತ್ತು, ಸಿಕ್ಕಾಪಟ್ಟೆ ಬಿಂದಿಯಗಳು. ಎಷ್ಟಂದ್ರೆ ಒಂದು 10 ರಿಂದ 15 ಬಿಂದಿ ಅಂತೂ ಇರ್ತಿತ್ತು, ಜಾಸ್ತಿನೇ ಇರ್ತಿತ್ತು. ಇವತ್ ನೋಡಿದ್ರೆ ಬರೀ 5 ಇಲ್ಲ, 4 ಬಿಂದಿಗೆ. ಈಗ ಯಾರು ಗೊತ್ತ ಮನೆ, ನಮ್ ಕುಟುಂಬದವ್ರು ಅಷ್ಟೇ, ನಮ್ಮ ಅಳತೆ ಕುಟುಂಬ ಯಾರಿದ್ರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ. ವಿಡಿಯೋ ನೋಡಿದಾರೆಲ್ಲ ಬನ್ನಿ ಹಬ್ಬಕ್ಕೆ. ಆಮೇಲೆ ಇದು 4 ಗಂಟೆಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬರ್ಬೋದು.
ಎಪ್ಪತ್ತು ಎಡ್ಕೋಬೇಕಾ ಡೋಡ್ ಹಾ ಡೋಡ್ ಎಪ್ಪತ್ತು ಎಡ್ಕೋಬೇಕಾ ಆಯ್ತು ಬಿಡ ಹಿಡ್ಕೋತೀನಿ ಹಿಡ್ಕೊಳಕ್ಕೆ ಸಿಕ್ಕಾಪಟ್ಟೆ ವೈಟ್ ಆಯ್ತಲ್ಲ ಡೋಡ್ ಅದಕ್ಕೆ ಹೇಳಿ ಚಿಕ್ಕದ ಎತ್ಕೊಳ್ಳಿ ಅಂತ ಗಾಡಿ ಕೇಳ್ಬೇಕಲ್ಲ ನಾನು ಇದು ಇಟ್ಕೊತೀವಿ ನಾನು ದೊಡ್ಡದೇ ಇಟ್ಕೊಂಡಿರೋದು ಪಾಯ್ಸ ಸೂಪರ್ ಆಗಲ್ಲಪ್ಪ ದೇವ್ರೆ ನನ್ನ ಫೇವ್ರೆಟ್ ಪಾಯ್ಸ ಎಲ್ಲ ಅನ್ಸಿಲ್ಲ ತಲೆಗೆ ಅನ್ಸ್ಕೊಬಿಟ್ಟಿರ್ತೀನಿ ಚೆನ್ನಾಗಿರುತ್ತಲ್ಲ ಏನೋ ಡಿಫ್ರೆಂಟ್ ಆಗಿ ಮೋಷನ್ ಟ್ರ್ಯಾಕಿಂಗ್. ಸೊ ನೋಡಿದ್ರಲ್ಲ ಗೈಸ್ ನಿನ್ನೆಯಿಂದ ಏನೇನಾಯ್ತು ಏನೇನ್ ಮಾಡಿದ್ವಿ ಅಂತ ಅನ್ಬಿಟ್ಟು ಸೊ ಇವಾಗ ಪೂಜೆ ಎಲ್ಲ ಮುಗೀತು ನೋಡಿತೀರಾ ಅನ್ಸುತ್ತೆ ಪೂಜೆ ಎಲ್ಲ ಮುಗೀತು ಬಂದಿದೀವಿ ಈಗ ಅಡಿಗೆ ಕೂಡ ಸ್ಟಾರ್ಟ್ ಮಾಡ್ಬೇಕು ಮಮ್ಮಿ ಊಟ ಮಾಡ್ಕೊಂಡು ಈಗ ಗಂಗೆ ಪೂಜೆ ಆಗಿದ್ದು ಸೊ ಆ ಪೂಜೆ ಬಂದು ಗಂಗೆ ಪೂಜೆ ಸೊ ಅಲ್ಲಿಂದ ನೀರು ತಗೊಂಬಂದು ಹೊಸ ನೀರು ತಗೊಂಬಂದು ಇಲ್ಲಿ ಅಡಿಗೆ ಮಾಡುವಂಥದ್ದು ಇದನ್ನ ಮೊದ್ಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಸೊ ಪ್ರತಿ ವರ್ಷನೂ ಹಿಂಗೇನ ನಡೆಯೋದು ನಮ್ಮ ಮನೆಯಲ್ಲಿ ಹೋದ ವರ್ಷ ಇರಲಿಲ್ಲ ಈ ವರ್ಷ ಮಾಡ್ತಿದ್ದೀವಿ ಹೋದ ವರ್ಷ ಮಾಡಂಗಿರ್ಲಿಲ್ಲ ಸೊ ಯಾ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರು ಸ್ಕಿಪ್ ಮಾಡಿದೆ ಎಲ್ಲ ಫುಲ್ ವಿಡಿಯೋನ ನೋಡಿ ಓಕೆನ ನಮ್ಮ ಅಜ್ಜಿ ಅಲ್ಲಿ ಕೂತಿದ್ದಾರೆ ನಮ್ಮ ಅತ್ತೆ ನಮ್ಮ ಮಮ್ಮಿ ನಮ್ಮ ಇಲಿ ಮರಿ ನಮ್ಮ ಮನೆ ಮರಿ ನಾನು ಪಾಂಡ ಮರಿ ಸೊ ಯಾ ಕಂಟಿನ್ಯೂ ಮಾಡೋಣ ಏನಾಯ್ತು ಅಲ್ಲ ನಿಮ್ ಊರಿಗೆ ಬಂದ್ರೆ ಕೋತಿ ಕೈಲಿ ಕಾಚನ ಕಳ್ತನ ಮಾಡಿಸ್ಬಿಟ್ಟಿದ್ರ ಅಯ್ಯೋ ಬಾಳೆಹಣ್ಣು ಎತ್ಕೊಂಡು ಹೋಗೋದು ನೋಡಿದೀನಿ ಕೋತಿ ಕಾಚ ಎತ್ಕೊಂಡು ಹೋಗಿರೋದು ಏನೇ ಫಸ್ಟ್ ಟೈಮ್ ಮಾಡ್ತಾರ ಹೌದಾ ಎಡ್ಕಡೆ ಸೇರ್ಸ ಅಣ್ಣ ಯಾರ್ಯಾರು ಈಗ ಏನೋ ಹೇಳ್ತಿದ್ರಲ್ಲ ಅಲ್ಲ ಅದೇ ಅವ್ರು ಹೇಳ್ತಾವ್ರೆ ಅದಕ್ಕೆ ಕೇಳ್ರಿ ಸಾಕಂತ ಅದೇ ನಿನಗಾದ್ರೆ 200 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಮೋಸ ಕಳ್ದು ಅದೊಂದೇ ಒಂದ್ಸತಿ ಒಂದೇ ಒಂದ್ಸತಿ ಮೊನ್ನೆ ಊರ್ಗೆ ಹೋಗ್ಬೇಕಾದ್ರೆ ಅವಳಗ 500 ರೂಪಾಯಿ ಕೊಟ್ಟಿದ್ದೆ ನಂಗೇನ್ ಕೊಟ್ಟಿಲ್ಲ ಅಲ್ಲ ನೀನು ಕೊಟ್ರೆ ಅವಳಗೂ ಕೊಡ್ಬೇಕಾಗಿತ್ತು ಅವಳಿನ ಚಿಕ್ಕ ಹುಡುಗಿ ಅದಕ್ಕೆ ಮೋಸ ಮಾಡಬಾರ್ದು ಅಂತ ನಾನು ಅದನ್ನ ಡಿವೈಡ್ ಮಾಡಿ ಇಟ್ಟಿದ್ದೆ ಹಾಗೆ ಈಗ ನಿನಗ್ ಸೇರಿಸಿ ನಿನಗ್ ಕೊಡಂತ ಅವಳಗ್ ಕೊಡ್ತಾ ಇದ್ದೀನಿ ಈಗ ನಾಳೆ ಯಾವ್ದು ಹಾಕೋದು ಹಲೋ ತಿನ್ನಕ್ಕೆ ಪಾಪ ನನ್ನ ಹೆಂಡತಿ ಏನೋ ಕೇಳ್ತಾಳ ನೀನ್ ಸುಮ್ನೆ ಇರ್ಬೇಕು ಅವಳೇನ ಮಾತಾಡ್ಕೊತಾಳೆ ಅವಾಗ ಅವಾಗ ಬೇಜಾರಾಗ್ತಾರ ಏನ್ ಐಸ್ ಇತ್ತಾ ನಾನೇನೋ ಬಾಯಿಗೆ ಹಾಕ್ಬಿಟ್ಲ ಅನ್ಕೊಂಡೆ
ಯಾಕ ಡೋಲ್ಡ್ ನಿಮ್ಮ ಅಕ್ಕ ನೀನೇ ಕೊಟ್ಟಿದ್ದಲ್ಲ ಏನ್ರಪ್ಪ ಹಿಂಗ್ ಮೇಯ್ತಾ ಇದ್ದೀರಾ ಹಬ್ಬಕ್ಕೆ ಕರೆದು ನೀವಂತೂ ಕೊಡ್ತೀಯ ಅದಕ್ಕೆ ನಾವೇ ತಂದು ಮೇಯ್ತಾ ಇದೀವಿ ನಮ್ದೇನಿದ್ರು ಸಾಯಂಕಾಲ ಅದು ಹಬ್ಬದ ದಿನ ಯಾರು ಕೇಳಬಾರದು ಎಣ್ಣೆ ಕೊಡ್ತೀಯಾ ಕೊಬ್ಬರಿ ಎಣ್ಣೆ ಈಗಲೇ ಕೊಡಿಸ್ತೀನಿ ಸನ್ಫ್ಲವರ್ ಆಯಿಲ್ ಎಣ್ಣೆ ಅರ್ಲೆಣ್ಣೆ ಅಲ್ಲ ಎಷ್ಟೇ ಮಾತಾಡೋದು ಸೊ ಇಲ್ಲಿ ಎಡೆ ಇಟ್ಟಿದ್ದಾರೆ ಪಾ ಅಲ್ಲೆಲ್ಲ ಇಡಬೇಡ ಕಣಪ್ಪ ಹೂವ ಅದ್ರಲ್ಲಿ ಹುಳ ಇರ್ತದೆ ಬೇಡ ಇಷ್ಟೇ ಸಾಕು ಎಲ್ಲ ಒಂದೇ ಒಂದೇ ಸಾಲ್ಟ್ ಸಾಲ್ಟ್ ಹಾ ಅವಿನ ಸಾಲ್ಟ್ ಇಲ್ಲೇ ಇಲ್ಲೇ ಐತ್ ನೋಡು ಸಾಲ್ಟ್ ಡಬ್ಬ ಒಂದ್ ಚೂರ್ ಚೂರ್ ಹಾಕು ಸೈಡ್ ಅಲ್ಲಿ ಒಂಚೂರ್ ಚೂರು ಸೈಡ್ ಅಲ್ಲಿ ಒಂಚೂರ್ ಚೂರು ತುಪ್ಪ 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 ವಿಭೂತಿ ಉಂಡ ಇಟ್ರ ವಿಭೂತಿ ಉಂಡ ಅಲ್ಲೇ ಇತ್ತ ಡಬ್ಬ ನೋಡಿ ಎಷ್ಟು ಟೈಮ್ ಕರೆಕ್ಟಾಗಿ ತುಪ್ಪ ಬಿಸಿ ಮಾಡ್ತಿದ್ಯಾ ಅದ್ರ ಮೇಲೆ ಇಟ್ಬಿಡು ಬಿಸಿ ಆಗುತ್ತೆ ಬೇಗ ಅದ್ರ ಮೇಲೆ ಇಟ್ಬಿಡು ನನ್ ನಿಮ್ಮಷ್ಟು ಬುದ್ಧಿವಂತ ತಡ್ಡಿ ನಾನು ಏನ್ ಮಾಡೋಣ ಹೌದಾ ಇಟ್ ನೋಡಿ ಏನಾಗುತ್ತೆ ನೋಡೋಣ ಒಂದ್ಸಲ ಪರವಾಗಿಲ್ಲ ನಮ್ ನಾಲೆಜ್ ಅಲ್ಲಿ ನಾವು ಮಾಡೋಣ ಸೊ ನಾನು ಆಗ್ಲಿಂದ ಹೇಳದ್ನಲ್ಲ ನೀರೆಲ್ಲ ತಂದ್ವಿ ಅಂತ ಅಂದ್ಬಿಟ್ಟು ಸೊ ಇದೇ ಅಡುಗೆ ಮಾಡೋದಕ್ಕೆ ಇದು ಬಂದು ದೊಡ್ಡವರಿಗೆ ಬಟ್ಟೆ ಇಡ್ತಾರೆ ಅಂತ ಹೇಳ್ತಾರಲ್ಲ ಹಿರಿಯರಿಗೆ ಸೊ ಆ ಥರದ್ದು ನಮ್ಮನೇಲಿ ಪ್ರತಿ ಗೌರಿ ಹಬ್ಬಕ್ಕೂ ಇದೇ ಥರನೇ ಮಾಡೋದು ಸೊ ಗೌರಿ ಹಬ್ಬದ ದಿನ ಹೆಂಗಸರಿಗೆ ಮನೆಯಲ್ಲಿ ಬಟ್ಟೆ ಇಡ್ತಾರೆ ಗಣೇಶನ ಹಬ್ಬದ ದಿನ ಗಂಡಸರಿಗೆ ದೇವಸ್ಥಾನದಲ್ಲಿ ಹೋಗಿ ಬಟ್ಟೆ ಇಡ್ತಾರೆ ಸೊ ಅದರದ್ದು ವ್ಲಾಗ್ ಕೂಡ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ನಮ್ಮ ಡ್ಯಾಡಿ ಎಲ್ಲ ಪೂಜೆ ಕೂಡ ಮಾಡ್ತಿದ್ದಾರೆ ಸೊ ನಮ್ಮ ಕಡೆ ಎಲ್ಲ ಹಿಂಗೇನೆ ಅಂದರೆ ಗೌರಿ ಹಬ್ಬಕ್ಕೇ ಎಡೆ ಹಾಕ್ಬಿಡ್ತೀವಿ ನಾವು ನಾನ್ ವೆಜ್ ಎಲ್ಲ ಏನು ಮಾಡೋದಿಲ್ಲ ವೆಜ್ಜೇನೆ ಮಾಡೋದು ಒಬ್ಬೊಬ್ಬರು ತುಂಬ ಜನ ಮಾರ್ಣಮಿ ಹಬ್ಬಕ್ಕೆ ಮಾಡೋದು ಬಟ್ ನಮ್ಮ ಕಡೆ ಎಲ್ಲ ಈ ಥರ ಗೌರಿ ಹಬ್ಬಕ್ಕೇ ದೊಡ್ಡೊಡ್ಗೆ ಎಡೆ ಇಡೋದು ಆ್ಯಂಡ್ ಬೇರೆ ಏನು ಮಾಡೋದಿಲ್ಲ ಬರೀ ಅನ್ನ ಸಾಂಬಾರು ಪಾಯಸ ಮೊಸರು ಇದಿಷ್ಟೇ ಇರುತ್ತೆ ಮತ್ತು ತುಪ್ಪ ಒಂಚೂರು ಹಾಕ್ತಾರೆ ಅದಷ್ಟೇ ಇನ್ನೇನು ಎಕ್ಸ್ಟ್ರಾ ಅಂಗಡಿಯಿಂದ ತಂದಿದ್ದಾಗಿರ್ಬೋದು ಅಥವಾ ಹಪ್ಪಳ ಅದೇನು ಹಾಕೋದಿಲ್ಲ ಸೊ ಎಲ್ಲ ಮನೇಲಿ ಮಾಡಿರೋದು ಸಿಂಪಲಾಗಿ ಸಿಂಪಲ್ ಐಟಮ್ಸ್ ಎಲ್ಲ ಮಾಡಿ ಮಾಡುವಂಥದ್ದು ಸೊ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಪೂಜೆ ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ಇವಾಗ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಬಾಗಿಲು ಹಾಕುತ್ತಿದ್ದಾರೆ ತೆಗಿಯಪ್ಪ ಯಾ ಗೈಸ್ ಪೂಜೆ ಎಲ್ಲ ಆಯ್ತು ಇವಾಗ ಎಡೆಗೆ ಏನಿಟ್ಟಿದ್ರಲ್ಲ ಪ್ರಸಾದ
ಅದನ್ನ ಇವಾಗ ತಿಂತಾ ಇದೀವಿ. ಯಾ ಗೈಸ್, ಊಟ ಮತ್ತೆ ಎಲ್ಲಾನು ಮುಗೀತು ಇವತ್ತಿಂದು ಡೇ. ಸೊ ಇನ್ನು ನಾಳೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅದನ್ನ ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ಅದ್ರ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.